ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಬೆಟ್ಟ ಹತ್ತೋದು, ಹಾಗೆ ಸೈಕ್ಲಿಂಗ್ ಹೋಗೋದು, ಹಳ್ಳಿಗಾಡಿನ ಪ್ರದೇಶಗಳನ್ನು ಸುತ್ತೋದು ಅಂದರೆ ಅವರಿಗೆ ತುಂಬಾ ಇಷ್ಟ ಇತ್ತು. ಅದಕ್ಕೆ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಕೊಪ್ಪಳದ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತಕ್ಕೆ ಅವರು ಭೇಟಿಯನ್ನು ಕೊಟ್ಟಿರ್ತಾರೆ. ಆದರೆ ಅಲ್ಲಿ ಬೆಟ್ಟ ಸಂಪೂರ್ಣವಾಗಿ ಬಂದಾಗ್ಬಿಟ್ಟಿರುತ್ತೆ. ಈ ಕಾರಣವನ್ನು ತಿಳಿದಂತಹ ಪುನೀತ್ ಅವರು ಗಂಗಾವತಿ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಭೇಟಿಯನ್ನು ನೀಡ್ತಾ ಇರ್ತಾರೆ. ಅಲ್ಲಿ ಆದಷ್ಟು ಜನರೊಂದಿಗೆ ಅವರು ಸಾಮಾನ್ಯರಲ್ಲಿ ಸಾಮಾನ್ಯ ರೀತಿಯಲ್ಲಿ ಅವರು ಸಹ ನಡ್ಕೊಂಡು ಅಲ್ಲಿಯೇ ಅವರ ಜೊತೆ ಊಟ ತಿಂಡಿಯನ್ನು ಮಾಡಿ ಅವರ ಪ್ರೀತಿಗೆ ಇವರು ಸಹ ಪಾತ್ರರಾಗ್ತಿರ್ತಾರೆ. ಅಲ್ಲಿಯವರ ಕಣ್ಣಿಗೆ ಕಾಣಿಸುತ್ತೆ ಒಂದು ಕುರಿದೊಡ್ಡಿ. ಒಂದು ಕುರಿದೊಡ್ಡಿಯಲ್ಲಿ ಅವರಿಗೆ ಒಂದು ಕುರಿಹಟ್ಟಿ ಕಾಣಿಸುತ್ತೆ. ಅದು ಇವರಿಗೆ ಮೈಮನವನ್ನು ಸೆಳೆಯುತ್ತೆ. ಆಗ ಅವರು ಅಲ್ಲಿದ್ದಂತಹ ಜನರೊಟ್ಟಿಗೆ ಬೆರೀತಾರೆ. ಅವರ ಜೊತೆ ನೆಲದ ಮೇಲೆ ಕುಳಿತು ಊಟವನ್ನು ಸಹ ಮಾಡ್ತಾರೆ. ಅವರ ಕಷ್ಟ ಸುಖಗಳನ್ನೆಲ್ಲವನ್ನೂ ಸಹ ವಿಚಾರಿಸ್ತಾರೆ. ಆದರೆ ಸುಮಾರು 4-5 ದಿನಗಳ ಹಿಂದೆಯಷ್ಟೇ ಅಲ್ಲಿ 2 ಕುರಿಗಳು ಕಾಣೆಯಾಗ್ಬಿಟ್ಟಿರುತ್ತೆ. ಈ ವಿಚಾರವು ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಗೋ ತಿಳಿದುಬಿಡುತ್ತೆ. ಮೊದಲೇ ಇವರು ಕೊಡಗೈ ದಾನಿ. ಇವರು ಈ ಮಾತನ್ನು ಕೇಳಿ ಅಲ್ಲಿಂದ ಸುಮ್ಮನೆ ಬರ್ತಾರಾ? ಆಗ ಅವರಿಗೆ ಆ ಕುರಿಯನ್ನು ಕಳ್ಕೊಂಡಿದ್ದಂತಹ ಆ ಮಾಲೀಕನಿಗೆ 60,000 ರೂಪಾಯಿಗಳನ್ನು ಕೊಡ್ತಾರೆ. ಈ ವಿಚಾರವನ್ನು ಯಾರಿಗೂ ಸಹ ಹೇಳಬೇಡಿ ಅಂತಲೂ ಸಹ ಅವರು ಹೇಳ್ತಾರೆ. ಆಗ ಅವರು ಯಾರಿಗೂ ಸಹ ಹೇಳೋದಿಲ್ಲ. ಆದರೆ ಈ ದಿನ ಈಗ ಹೇಳಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇವರ ದಾನವು ಈಗಲೂ ಸಹ ಕೊಂಡಾಡ್ತಾ ಇದೆ. ಇವರ ಈ ದಾನವನ್ನು ನೀವು ಸಹ ಮೆಚ್ಚೋದೇ ಆದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಧನ್ಯವಾದ. ಥ್ಯಾಂಕ್ ಯು.